ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಇದ್ದೀನಿ ದಿವಾಳಿಗೆ ಸ್ಪೆಷಲ್ಲಾಗಿ ಮಾಡ್ಬೋದು ಆಗಿರುವಂತಹ ಒಂದು ಸಿಂಪಲ್ಲಾಗಿರೋವಂಥ ಈಸಿಯಾಗಿರೋವಂತಹ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ರವೆಯಿಂದ ಗರಿ ಗರಿಯಾದ ಶಂಕರ್ ನೀವು ಖಂಡಿತ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ ನಾನು ಈ ರವೆನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫಸ್ಟು ಸೊ ಈ ಜಾರಿಗೆ ಹಾಕಿದ ನಂತರ ನಾವು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕೋಬೇಕು ಒಂದು ಕಪ್ ರವಾ ತಗೊಂಡ್ರೆ ನೀವು ಅರ್ಧ ಕಪ್ ಸಕ್ಕರೆನ ಉಪಯೋಗಿಸಿ ಅಥವಾ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬಹುದು ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಪೌಡರ್ ಥರ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಗ್ರೈಂಡ್ ಮಾಡಿರೋಂತಹ ಪೌಡರ್ನ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಈಗ ಸಕ್ಕರೆ ಮತ್ತೆ ನಾವು ರವೆನ ಪೌಡರ್ ಮಾಡಿರೋ ಒಂದು ಬೌಲಿಗೆ ಹಾಕೋದಿ ಹಾಕ್ಕೊಂಡಿದ್ದೀವಿ ಸೊ ಈಗ ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟನ್ನು ಅರ್ಧ ಕಪ್ಪಾಗುವಷ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪಿನ ಅಳತೆಯಲ್ಲಿ ತೊಗೊಳ್ಳಿ ನಂತರ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕೋದ್ರಿಂದ ಯಾವುದೇ ಸ್ವೀಟ್ ಆಗಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಒಂದು ಪಿಂಚಷ್ಟು ಅಷ್ಟೇ ಜಾಸ್ತಿ ಹಾಕಬಾರ್ದು ಹಾಗೆ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇವಾಗ ನಾವು ನೀಟಾಗಿ ಹಾಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ತುಪ್ಪನ ಹಾಕಿದ ನಂತರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡಿದ ನಂತರ ತುಪ್ಪ ಬೇಡ ಅಂದರೆ ನೀವು ಬಿಸಿ ಎಣ್ಣೆ ಕೂಡ ಹಾಕೋಬೋದು ಒಂದು ಸ್ಪೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಓಕೆ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಸೊ ಈಗ ಹಾಲನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಇವಾಗ ನಾನು ನೀಟಾಗಿ ಇದನ್ನು ಸ್ವಲ್ಪ ಜಾಸ್ತಿ ನಾವು ಫ್ರೆಸ್ ಮಾಡಿ ಹಿಟ್ಟನ್ನು ಕಲಿಸೋದು ಬೇಡ ಆರಾಮಾಗಿ ಹಿಟ್ಟನ್ನು ಕಲಿಸ್ತಾ ಬನ್ನಿ ಫ್ರೆಂಡ್ಸ್ ಸೊ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ಹಾಲನ್ನು ಹಾಕಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಅಕಸ್ಮಾತ್ ಒಂದು ಕಪ್ ಮುಗಿದು ಇನ್ನೂ ಸ್ವಲ್ಪ ಹಾಲು ಬೇಕು ಅಂತಂದರೆ ನೀವು ಹಾಕೋಬಹುದು ನೋಡಿ ಈಗ ಕರೆಕ್ಟಾಗಿದೆ ಸೊ ಸ್ವಲ್ಪ ಗಟ್ಟಿನೇ ಇರಲಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಓಕೆ ಸೊ ಈಗ ಕರೆಕ್ಟಾಗಿದೆ ಇದನ್ನು ಈಗ ನಾವು ಮುಚ್ಚಿ ಒಂದು ತಟ್ಟೆ ಏನಾದರೂ ಮುಚ್ಚಿ ಇದನ್ನು ಒಂದು ಇಪ್ಪತ್ತು ನಿಮಿಷ ರೆಸ್ಟಿಗೆ ಇಟ್ಬಿಡೋಣ ಇಪ್ಪತ್ತು ನಿಮಿಷ ಆದ ನಂತರ ನಾವು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಒಂದು ಐದು ನಿಮಿಷದವರೆಗೂ ನಾದ್ಕೊಳ್ಳಿ ಚೆನ್ನಾಗಿ ನಾದಬೇಕು ಯಾಕೆಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಒರಟಾಗಿರುತ್ತೆ ನೀವು ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆ ಸ್ಮೂತಾಗಿ ಹಿಟ್ಟು ಬರುತ್ತೆ ನೋಡಿ ಇವಾಗ ನಾನು ಅದನ್ನು ರೋಲ್ ಇದ್ದೀನಿ ಸೊ ಈ ಥರ ಸ್ವಲ್ಪ ಗಟ್ಟಿಯೇ ಇರಬೇಕು ಹಿಟ್ಟು ಜಾಸ್ತಿ ತೆಳ್ಳಗಿದ್ದರೆ ಶಂಕರಪಾಳಿ ನೀಟಾಗಿ ಬರೋದಿಲ್ಲ ಕೇವಲ ಒಂದು ಕಪ್ ರವೆಯಿಂದ ನೀವು ಗರಿಗರಿಯಾದ ಶಂಕರ್ ಮಾಡಬಹುದು ಇದು ನೋಡದೆ ಮಾಡಿದಾಗ ನಾವು ಇದನ್ನು ನೋಡ್ತಾ ಇದ್ರೇ ಖಂಡಿತ ನಮ್ಮ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುವಂತಹ ಒಂದು ಶಂಕರ್ಪಾಳಿ ರೆಸಿಪಿ ಇದು ಸೊ ಈಗ ನೋಡಿ ಸ್ವಲ್ಪ ಆಯಿಲ್ನ ಹಾಕಿ ನಾನು ಹಿಟ್ಟು ಇದನ್ನು ಚಪಾತಿ ಥರ ಲಟ್ಟಿಸ್ಕೋತಾ ಇದ್ದೀನಿ ಸೊ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ನಾವು ನೋಡಿ ಸ್ವಲ್ಪ ದಪ್ಪನೇ ಇರಬೇಕು ಹೀಗೆ ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಂಡು ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು ಓಕೆ ನೋಡಿ ಈ ಥರ ನಾನು ಅದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಅದನ್ನು ಸ್ಕ್ವೇರ್ ಶೇಪಲ್ಲಿ ಬೇಕಿದ್ದರೂ ಕಟ್ ಮಾಡ್ಕೋಬಹುದು ತುಂಬನೇ ಈಸಿಯಾಗಿ ಮಾಡುವಂತಹ ಒಂದು ಶಂಕರ್ಪಾಳೆ ರೆಸಿಪಿ ಈ ಸ್ವೀಟನ್ನು ನೀವು ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ಈ ದೀಪಾವಳಿಗೆ ಕೂಡ ಸ್ವೀಟನ್ನ ರೆಡಿ ಮಾಡ್ಕೋಬಹುದು ಅಥವಾ ಯಾವಾಗ ಬೇಕಿದ್ರೂ ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕು ಅಂದರೂ ಕೂಡ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ನೀವು ಒಂದು ಹದಿನೈದರಿಂದ ಇಪ್ಪತ್ತಿನದವರೆಗೂ ಕೂಡ ಮನೆಯಲ್ಲಿ ಸ್ಟೋರ್ ಮಾಡಿ ನೀವು ಇಡ್ಬೋದು ಮಕ್ಕಳಿಗೆ ಸಂಜೆ ಹೊತ್ತು ಅಥವಾ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ನೀವು ಮಾಡಿಕೊಡ್ಬೋದು ಫ್ರೆಂಡ್ಸ್ ಓಕೆ ಇವಾಗ ನಾನು ಕಟ್ ಮಾಡಿರೋ ಅಂಥದ್ದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ತೆಗೆದು ಫಸ್ಟು ನಂತರ ಈಗ ಆಯಿಲ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಗಿ ಎಣ್ಣೆ ಕಾದಿರಬೇಕು ನಂತರ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ನಾನು ಒನ್ ಬೈ ಒನ್ ಸ್ವಲ್ಪ ದೂರ ದೂರನೇ ಹಾಕ್ಕೋತಾ ಇದ್ದೀನಿ ಶಂಕರ್ಪಾಳಿನ ನೋಡಿ ಈಗ ಒಂದು ಎರಡು ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ ಅದು ಚೆನ್ನಾಗಿ ಫಸ್ಟ್ ಒಂದು ಸೈಡ್ ಚೆನ್ನಾಗಿ ಬೇಯಲಿ ನಂತರ ನೀವು ಟರ್ನ್ ಮಾಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬ ರುಚಿಯಾಗಿರುವಂಥ ಒಂದು ದಿವಾಳಿ ಸ್ಪೆಷಲ್ ಶಂಕರಪಾಳೆ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ ಓಕೆ ಬಬಾಯ್